ಕ್ಷಣಗಳಲ್ಲಿ ಲೀಲಾವತಿಯವರ ಅಂತ್ಯಕ್ರಿಯೆ ನೆರವೇರುತ್ತೆ. ತೋಟದ ಮನೆಯಲ್ಲಿ ಹಿರಿಯ ನಟಿ ಅಂತ್ಯಕ್ರಿಯೆಗೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಸಹ ಮಾಡಿಕೊಳ್ಳಲಾಗಿದೆ. ಹಿಂದೂ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ. ಪಲ್ಲಕ್ಕಿಯಲ್ಲಿ ಲೀಲಾವತಿಯವರ ಪಾರ್ಥಿವವನ್ನ ಇರಿಸಿ ತೋಟದಲ್ಲಿ ಅವರ ಅಂತ್ಯಕ್ರಿಯೆಗೆ ಸಕಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಲೀಲಾವತಿಯವರ ಮನೆಯಲ್ಲಿ ಈಗ ಪಾರ್ಥಿವ ಇದೆ. ಅಲ್ಲಿ ವಿನೋದ್ ರಾಜ್ ಅವರು ಅಂತಿಮ ವಿಧಿವಿಧಾನಗಳನ್ನ ಮಾಡ್ತಾ ಇದ್ದಾರೆ. ಕುಟುಂಬದವರೆಲ್ಲರೂ ಸಹ ಅಂತಿಮವಾಗಿ ಪೂಜೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇಲ್ಲಿಂದ ಪಾರ್ಥಿವವನ್ನ ಹೂವಿನ ಪಲ್ಲಕ್ಕಿಯಲ್ಲಿ ಇರಿಸಿ ಸುಮಾರು 500 ಮೀಟರ್ಗಳ ದೂರ ಮೆರವಣಿಗೆ ಸಾಗುತ್ತೆ. ಮೆರವಣಿಗೆ ಅಂತ್ಯಕ್ರಿಯೆ ನಡೆಯುವಂತಹ ಜಾಗಕ್ಕೆ ತಲುಪುತ್ತೆ. ಅಂತ್ಯಕ್ರಿಯೆಯನ್ನ ಲೀಲಾವತಿಯವರ ತೋಟದಲ್ಲಿಯೇ, ಈಗಾಗಲೇ ವಿನೋದ್ ರಾಜ್ ಅವರು ನಿನ್ನೆನೆ ಆ ಜಾಗವನ್ನ ಸೂಚಿಸಿದ್ರು, ಇದೇ ಜಾಗದಲ್ಲಿ ತಾಯಿಯ ಅಂತ್ಯಕ್ರಿಯೆ ಆಗಬೇಕು ಅಂತ. ಅದೇ ಜಾಗದಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಂಡಿದ್ದಾರೆ. ಕೆ ಎಚ್ ಮುನಿಯಪ್ಪ ಅವರು ಸಹ ಆ ಸ್ಥಳದಲ್ಲಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರ. ಸೋಲದೇವನ ಹಳ್ಳಿಯಲ್ಲಿರುವಂತಹ ಲೀಲಾವತಿಯವರ ತೋಟದಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವವನ್ನ ಹೂವಿನ ಪಲ್ಲಕ್ಕಿಯಲ್ಲಿ ಇರಿಸಲಾಗುತ್ತೆ. ಇಲ್ಲಿಂದ 500 ಮೀಟರ್ ಮೆರವಣಿಗೆ ಸಾಗುತ್ತೆ. ವಿನೋದ್ ರಾಜ್ ಅವರು ಅಂತಿಮವಾಗಿ ಪೂಜೆಯನ್ನ ಸಲ್ಲಿಕೆ ಮಾಡಿದ್ರು. ಶಾಸ್ತ್ರೋಕ್ತವಾಗಿ ಹಿಂದೂ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನ ಮಾಡಿದ್ದಾರೆ. ಅವರ ಜೊತೆಗೆ ಅವರ ಮಗ ಯುವರಾಜ್ ಸಹ ಇದ್ರು. ಅಜ್ಜಿಗೆ ಅಂತಿಮವಾಗಿ ಪೂಜೆಯನ್ನ ಸಲ್ಲಿಕೆ ಮಾಡಿದ್ರು. ಕುಟುಂಬದವರೆಲ್ಲರೂ ಸಹ ಪೂಜೆಯನ್ನ ಸಲ್ಲಿಕೆ ಮಾಡಿದ ಬಳಿಕ ಅವರ ಪಾರ್ಥಿವವನ್ನ ಹೂವಿನ ಪಲ್ಲಕ್ಕಿಯಲ್ಲಿ ಇರಿಸಿ ಅಂತ್ಯಕ್ರಿಯೆ ನಡೆಯುವಂತಹ ಜಾಗಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಮೆರವಣಿಗೆಯ ಮೂಲಕ ಸುಮಾರು 500 ಮೀಟರ್ ದೂರ ಇದೆ ಅಂತ್ಯಕ್ರಿಯೆ ನಡೆಯುವಂತಹ ಜಾಗ. ಅಲ್ಲೆಲ್ಲ ರೀತಿಯಾದಂತಹ ಸಿದ್ಧತೆಗಳಾಗಿದೆ. ಅಲ್ಲಿ ಸೋಲದೇವನ ಹಳ್ಳಿಯ ಜನ ಸಹ ನೆರೆದಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸಹ ಇದ್ದಾರೆ. ಪೊಲೀಸರನ್ನ ಸಹ ನಿಯೋಜನೆ ಮಾಡಲಾಗಿದೆ. ಪೊಲೀಸ್ ಇಲಾಖೆಯಿಂದ ಗೌರವ ವಂದನೆಯನ್ನ ಸಹ ಲೀಲಾವತಿಯವರಿಗೆ ಸಲ್ಲಿಕೆ ಮಾಡಲಾಗುತ್ತೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಕೊನೆ ಹಂತದ ತಯಾರಿಗಳನ್ನ ನೋಡ್ತಾ ಇದ್ದೀರಾ, ಪೂಜೆಗಳನ್ನು ಮಾಡ್ತಾ ಇದ್ದಾರೆ ವಿನೋದ್ ರಾಜ್ ಅವರು. ತಾಯಿಗೆ ಅಂತಿಮವಾಗಿ ಪೂಜೆಯನ್ನ ಸಲ್ಲಿಕೆ ಮಾಡ್ತಾ ಇರೋದು ವಿನೋದ್ ರಾಜ್ ಅವರು. ಇಲ್ಲಿಂದ ಪಾರ್ಥಿವವನ್ನ ಅಂತ್ಯಕ್ರಿಯೆ ನಡೆಯುವಂತಹ ಜಾಗ, ಲೀಲಾವತಿಯವರು ಪ್ರೀತಿಯಿಂದ ಬೆಳೆಸಿರುವಂತಹ ತೋಟ, ಅದೇ ಜಾಗದಲ್ಲಿ ಆ ತೋಟದ ಮಧ್ಯದಲ್ಲೇ ಈಗ ಅಂತ್ಯಕ್ರಿಯೆ ನಡೆಸೋದಕ್ಕೆ ಸಿದ್ಧತೆಗಳನ್ನ ಮಾಡಲಾಗಿದೆ. ಸದಾ ಹಸಿರಿನ ಮಧ್ಯದಲ್ಲೇ ಇರ್ತಾ ಇದ್ರು ಲೀಲಾವತಿಯವರು. ಈಗಲೂ ಸಹ ಹಸಿರನ್ನ ಮಧ್ಯದಲ್ಲೇ ಅವರನ್ನ ಸೇರಿಸಲಾಗ್ತಾ ಇದೆ. ಕೊನೆ ಹಂತದ ಪೂಜೆಗಳನ್ನ ನೋಡ್ತಾ ಇದ್ದೀರಾ. ಲೀಲಾವತಿಯವರ ಮನೆಯ ಮುಂಭಾಗದಲ್ಲೇ ಪೂಜೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳು. ವಿನೋದ್ ರಾಜ್ ಅವರು ಪೂಜೆ ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪೂಜೆಯನ್ನು ಸಹ ಪೂರ್ಣಗೊಳ್ಳುತ್ತೆ. ಇಲ್ಲಿಂದ ಅಂತ್ಯಕ್ರಿಯೆ ನಡೆಯುವಂತಹ ಜಾಗಕ್ಕೆ ಪಾರ್ಥಿವವನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಹೂವಿನ ಪಲ್ಲಕ್ಕಿಯಲ್ಲಿ ತಾಯಿ ಮಗನ ಬಾಂಧವ್ಯ ಯಾವ ರೀತಿಯಾಗಿರಬೇಕು ಅನ್ನೋದನ್ನ ತೋರಿಸಿಕೊಟ್ಟಂತಹ ಲೀಲಾವತಿಯವರು, ಹಾಗೆ ವಿನೋದ್ ರಾಜ್ ಅವರು. ಇವತ್ತು ವಿನೋದ್ ರಾಜ್ ಅವರು ತಾಯಿಯನ್ನ ಕಳೆದುಕೊಂಡಂತಹ ದುಃಖದಲ್ಲಿದ್ದಾರೆ. ಆ ದುಃಖದಲ್ಲೇ ತಾಯಿಗೆ ಅಂತಿಮವಾಗಿ ಪೂಜೆಯನ್ನ ಸಲ್ಲಿಕೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆಯಿಂದ ಪೊಲೀಸ್ ಇಲಾಖೆ ಸಿದ್ಧವಾಗಿ ನಿಂತಿದೆ ಆ ಗೌರವ ವಂದನೆಯನ್ನ ಲೀಲಾವತಿಯವರಿಗೆ ಸಲ್ಲಿಕೆ ಮಾಡೋ ಉದ್ದೇಶದಿಂದ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.